ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ ಒಂದರಲ್ಲಿ ಮೊದಲನೇ ಟಾಪಿಕಲ್ಲಿ ಭಾರತೀಯ ಸಮಾಜ ಅಂದರೆ ಏನು ಅಂತ ಪರಿಚಯ ಮಾಡಿಕೊಂಡ್ರಿ. ಭಾರತೀಯ ಸಮಾಜಕ್ಕಿರುವಂತಹ ವಿಶಿಷ್ಟ ಲಕ್ಷಣಗಳೇನು ಅಂತ ಕೂಡ ಪರಿಚಯ ಮಾಡಿಕೊಂಡಿದ್ದೀರಾ. ಇವಾಗ ಎರಡನೇ ಟಾಪಿಕಲ್ಲಿ ಭಾರತೀಯ ಸಮಾಜದ ಆಧ್ಯಾತ್ಮಿಕ ತಳಹದಿಯನ್ನು ಕುರಿತು ಕಲೀಲಿಕ್ಕಿದೆ, ಫಿಲಾಸಾಫಿಕಲ್ ಬೇಸಿಸ್ ಆಫ್ ಇಂಡಿಯನ್ ಸೊಸೈಟಿ. ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತೀಯ ಸಮಾಜ ಆಧ್ಯಾತ್ಮಿಕ ಹಿನ್ನೆಲೆಯುಳ್ಳಂತಹ ಒಂದು ದೇಶ ಸಮಾಜ. ಆಧ್ಯಾತ್ಮಿಕತೆಗೆ ಭಾರತೀಯರು ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಹೀಗಾಗಿ ಈ ಒಂದು ಆಧ್ಯಾತ್ಮಿಕತೆ ಬೆಳೆದು ಬರಲಿಕ್ಕೆ ಹಲವಾರು ಗ್ರಂಥಗಳು, ಹಲವಾರು ಪುರಾಣ ಉಪನಿಷತ್ತುಗಳು ಕಾರಣ. ಭಾರತೀಯ ಆಧ್ಯಾತ್ಮಿಕ ತಳಹದಿಯಲ್ಲಿ ಯಾವ್ಯಾವ ಗ್ರಂಥಗಳಿದೆ, ಯಾವ ಯಾವ ಋಷಿ ಮುನಿಗಳಿಂದ ರಚಿತವಾದಂತಹ ಗ್ರಂಥಗಳಿದೆ ಅಂತ ತಿಳ್ಕೊಳ್ಳೋದೇ ಈ ಒಂದು ಟಾಪಿಕ್ನ ಉದ್ದೇಶ. ಹೀಗಾಗಿ ಈಗ ಭಾರತೀಯ ಸಮಾಜದ ಆಧ್ಯಾತ್ಮಿಕ ತಳಹದಿಯನ್ನು ಕುರಿತು, ಫಿಲಾಸಾಫಿಕಲ್ ಬೇಸಿಸ್ ಆಫ್ ಇಂಡಿಯನ್ ಸೊಸೈಟಿ ಕುರಿತು ಸ್ವಲ್ಪ ವಿಷಯಗಳನ್ನು ನಿಮಗೆ ತಿಳಿಸ್ತೇನೆ. ಭಾರತೀಯ ಸಮಾಜ ಧರ್ಮ ಪ್ರಧಾನವಾದಂತಹ ಸಮಾಜ. ಸಂಪ್ರದಾಯಕ್ಕೆ ಹೆಚ್ಚಿನ ಮಹತ್ವ ಕೊಡುವಂಥವರು ಭಾರತೀಯರು. ಆಧ್ಯಾತ್ಮಿಕತೆಗೆ ಇಲ್ಲಿ ಪ್ರಾಶಸ್ತ್ಯವಿರೋದನ್ನು ನಾವು ಕಾಣ್ತೇವೆ. ಹಿಂದೂಗಳ ಆಧ್ಯಾತ್ಮಿಕ ಚಿಂತನೆಗಳನ್ನೊಳಗೊಂಡಂತಹ ಧಾರ್ಮಿಕ ಗ್ರಂಥಗಳನ್ನು ಮತ್ತು ವಿಚಾರಧಾರೆಗಳನ್ನು ಎರಡು ಪ್ರಕಾರಗಳಲ್ಲಿ ವಿಂಗಡಿಸ್ತಾರೆ. ಒಂದು ಶ್ರುತಿಗಳು, ಇನ್ನೊಂದು ಸ್ಮೃತಿಗಳು ಅಂಥೇಳಿ ವರ್ಗೀಕರಣ ಮಾಡ್ತಾರೆ. ಶ್ರುತಿ ಅಂದರೆ ಕೇಳಿದ್ದು ಅಂತ ಅರ್ಥ. ಸ್ಮೃತಿ ಅಂದರೆ ನೆನಪಿನಲ್ಲಿಟ್ಟುಕೊಂಡಿರೋದು ಅಂತ ಅರ್ಥ. ಇವೆರಡು ಭಾರತೀಯ ಪರಂಪರೆಯ ಆಧ್ಯಾತ್ಮಿಕ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿವೆ ಅಂತ. ಅಂದರೆ ನಮ್ಮ ಋಷಿಮುನಿಗಳು ತಾವು ಕೇಳಿದ್ದನ್ನು, ತಾವು ನೋಡಿದ್ದನ್ನು ನೆನಪಿನಲ್ಲಿಟ್ಟುಕೊಂಡು ಗ್ರಂಥಗಳನ್ನು ರಚಿಸಿದ್ದಾರೆ. ಆ ಗ್ರಂಥಗಳೇ ಭಾರತೀಯ ಸಮಾಜದ ಆಧ್ಯಾತ್ಮಿಕತೆಗೆ ಮೂಲ ಆಧಾರ ಅನ್ನೋದು ತಜ್ಞರ ಅಭಿಪ್ರಾಯ. ಇದಲ್ಲದೇ ವೇದಗಳು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರಮುಖ ತಳಹದಿ. ವೇದಗಳು ಎಲ್ಲ ಜ್ಞಾನವನ್ನು ಒಳಗೊಂಡಿರುವಂತಹ ಗ್ರಂಥಗಳಾಗಿವೆ. ವೇದಗಳಲ್ಲಿ ನಾಲ್ಕು ಪ್ರಕಾರಗಳಿದೆ: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂತ ನಾಲ್ಕು ವೇದಗಳನ್ನು ಗುರುತಿಸ್ತಾರೆ. ಈ ವೇದಗಳ ನಂತರ ನಮ್ಮ ಆಧ್ಯಾತ್ಮಿಕ ತಳಹದಿಯಲ್ಲಿ ಮಹತ್ವವಾದವುಗಳು ಅಂದರೆ ಉಪನಿಷತ್ತುಗಳು. ಉಪನಿಷತ್ತುಗಳಂದರೆ ಏನು? ವೇದಗಳ ಸಾರ ಸಂಗ್ರಹಣೆ ಮತ್ತು ಉಪಸಂಹಾರದ ಭಾಗಗಳನ್ನೊಳಗೊಂಡಿರುವಂತಹ ಗ್ರಂಥಗಳೇ ಉಪನಿಷತ್ತುಗಳು. ಇವುಗಳು ಕೂಡ ಭಾರತೀಯ ಆಧ್ಯಾತ್ಮಿಕ ತಳಹದಿಯಲ್ಲಿ ಪ್ರಮುಖವಾದವುಗಳು. ಹೀಗೆ ಭಾರತೀಯ ಸಮಾಜ ಶ್ರೀಮಂತವಾದ ಆಧ್ಯಾತ್ಮಿಕ ತಳಹದಿಯನ್ನು ಹೊಂದಿರೋದನ್ನು ನಾವು ಕಾಣ್ತೇವೆ. ಈ ಆಧ್ಯಾತ್ಮಿಕ ತಳಹದಿಯ ಮೇಲೆಯೇ ನಮ್ಮ ಭವ್ಯ ಪರಂಪರೆ ರೂಪುಗೊಂಡಿದೆ. ಒಟ್ಟಿನಲ್ಲಿ ಭಾರತೀಯ ಸಮಾಜದ ಆಧ್ಯಾತ್ಮಿಕ ತಳಹದಿಯಲ್ಲಿ ಹಲವಾರು ಗ್ರಂಥಗಳು, ಪುರಾಣಗಳು, ಉಪನಿಷತ್ತುಗಳು ಬರುತ್ತೆ. ಆದರೆ ನಿಮಗೆ ಸಿಲೆಬಸ್ನಲ್ಲಿ ಮೂರು ವಿಚಾರಗಳನ್ನು, ಮೂರು ಆಧ್ಯಾತ್ಮಿಕ ತಳಹದಿಗಳನ್ನು ಮಾತ್ರ ಕಲೀಲಿಕ್ಕಿದೆ. ಅದು ಯಾವುದು ಅಂತ ನೋಡೋಣ. ಭಾರತೀಯ ಆಧ್ಯಾತ್ಮಿಕ ತಳಹದಿಯಲ್ಲಿ ಮಹತ್ವವಾದವುಗಳು ಅಂದರೆ ವರ್ಣಾಶ್ರಮಗಳು, ಪುರುಷಾರ್ಥಗಳು ಮತ್ತು ಸಂಸ್ಕಾರಗಳ ಬಗ್ಗೆ ಕಲೀಲಿಕ್ಕಿದೆ. ವರ್ಣಾಶ್ರಮಗಳು, ವರ್ಣಗಳು ಮತ್ತು ಆಶ್ರಮಗಳು, ನಾಲ್ಕು ವರ್ಣಗಳಿದೆ, ನಾಲ್ಕು ಆಶ್ರಮಗಳಿದೆ. ಪುರುಷಾರ್ಥಗಳು ನಾಲ್ಕಿದೆ, ಚತುರ್ವಿಧ ಪುರುಷಾರ್ಥಗಳು. ಹಾಗೂ ಸಂಸ್ಕಾರಗಳು, ಷೋಡಶ ಸಂಸ್ಕಾರಗಳು ಅಂತ ಹೇಳ್ತವೆ, 16 ಸಂಸ್ಕಾರಗಳನ್ನು ಕಲೀಲಿಕ್ಕಿದೆ. ಸೊ ಮೊದಲನೇದಾಗಿ ವರ್ಣಾಶ್ರಮಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ವರ್ಣಾಶ್ರಮ ಧರ್ಮ ಅಥವಾ ವರ್ಣಾಶ್ರಮ ವ್ಯವಸ್ಥೆ ಅಂತ ಕೂಡ ಹೇಳ್ತೇವೆ. ಮನು ಕಂಡುಹಿಡಿದಂತಹ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ. ಹಿಂದೂ ಧರ್ಮ ಶಾಸನಕಾರ, ಹಿಂದೂ ಧರ್ಮಶಾಸ್ತ್ರಕಾರ ಮನು ತನ್ನ ಮನುಸ್ಮೃತಿಯಲ್ಲಿ ಸಪ್ತ ಧರ್ಮಗಳ ಬಗ್ಗೆ ವಿವರಿಸ್ತಾನೆ, ಏಳು ಧರ್ಮಗಳ ಬಗ್ಗೆ ವಿವರಿಸ್ತಾನೆ. ಆ ಏಳು ಧರ್ಮಗಳಲ್ಲಿ ವರ್ಣಧರ್ಮ ಮತ್ತು ಆಶ್ರಮ ಧರ್ಮಗಳೂ ಸಹ ಸೇರಿವೆ. ಈ ವರ್ಣಧರ್ಮ ಮತ್ತು ಆಶ್ರಮ ಧರ್ಮಗಳು ಒಂದಕ್ಕೊಂದು ಪೂರಕವಾದ ವ್ಯವಸ್ಥೆಗಳಾಗಿವೆ ಅಂತ ಹೇಳ್ತಾನೆ ಮನು. ಇಲ್ಲಿ ಪೂರಕವಾದ ಅಂದರೆ ಅವಲಂಬಿತವಾದ ಅಂತ. ಇಂಟರ್ ಡಿಪೆಂಡೆಂಟ್ ಸಿಸ್ಟಮ್ಸ್, ದೀಸ್ ಟು ಆರ್ ವರ್ಣ ಅಂಡ್ ಆಶ್ರಮ. ಮಾನವ
ಸಮಾಜ ಜೀವಿ ಅನ್ನೋದನ್ನು ದೃಷ್ಟಿಯಲ್ಲಿಟ್ಕೊಂಡು ವರ್ಣಧರ್ಮವನ್ನು ರಚಿಸಿದಾನೆ ಮನು. ಹಾಗೆಯೇ ವ್ಯಕ್ತಿಯ ವರ್ತನೆ ಹಾಗೂ ತರಬೇತಿಗಳ ಆಧಾರದ ಮೇಲಿಂದ ಆಶ್ರಮ ಧರ್ಮವನ್ನು ರಚಿಸಲಾಗಿದೆ. ಇಲ್ಲಿ ಧರ್ಮ ಅಂದರೆ ಕರ್ತವ್ಯ ಪಾಲನೆ ಅಂತ ಅರ್ಥ ಆಗುತ್ತೆ. ನಾವು ನಿರ್ವಹಿಸುವ ಕರ್ತವ್ಯಗಳು, ಅನುಸರಿಸುವ ನೀತಿ ನಿಯಮಗಳನ್ನೇ ಮನು ಧರ್ಮ ಅಂತ ಕರೆದಿದ್ದಾನೆ. ಈಗ ಮೊದಲು ವರ್ಣಗಳ ಬಗ್ಗೆ ತಿಳ್ಕೊಳ್ಳೋಣ, ನಂತರ ಆಶ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ವರ್ಣಗಳು ವರ್ಣಾಸ್ ಅಂತ ಹೇಳ್ತೇವೆ. ಹಿಂದೂ ಸಮಾಜದ ಮೂಲಾಧಾರಗಳಲ್ಲಿ ವರ್ಣ ವ್ಯವಸ್ಥೆ ಅತ್ಯಂತ ಮಹತ್ವವಾದದ್ದು. ಈ ವರ್ಣಗಳು ಅಥವಾ ವರ್ಣಗಳ ವಿಭಜನೆ ಏನಿದೆ, ವರ್ಗೀಕರಣ ಏನಿದೆ, ಇದು ಮನೋವೈಜ್ಞಾನಿಕ ತತ್ವಗಳ ಮೇಲೆ ಆಧಾರವಾಗಿದೆ. ವರ್ಣ ವ್ಯವಸ್ಥೆಯ ಉಗಮದ ಬಗ್ಗೆ ಋಗ್ವೇದದಲ್ಲಿ ಉಲ್ಲೇಖ ಇದೆ, ಋಗ್ವೇದದಲ್ಲಿ ಮಾಹಿತಿ ಇದೆ. ಋಗ್ವೇದದಲ್ಲಿ ಒಂದು ಮಂತ್ರ ಇದೆ, ಪುರುಷ ಸೂಕ್ತ ಅನ್ನೋದೊಂದು ಮಂತ್ರ ಬರುತ್ತೆ. ಆ ಮಂತ್ರದಲ್ಲಿ ಈ ನಾಲ್ಕು ವರ್ಣಗಳು ಹೇಗೆ ಹುಟ್ಕೊಂಡಿದೆ ಅನ್ನೋದರ ಬಗ್ಗೆ ವಿವರಣೆಯನ್ನು ನಾವು ಕಾಣಬಹುದು. ನಾಲ್ಕು ವರ್ಣಗಳು ಸೃಷ್ಟಿಕರ್ತನ ನಾಲ್ಕು ಅಂಗಾಂಗಗಳಿಂದ ಹುಟ್ಕೊಂಡಿದೆ ಎನ್ನುವಂತಹ ಒಂದು ವಿವರಣೆ ಇದೆ. ಅಲ್ಲಿ ಏನು ಬರೀತಾರೆ ಪುರುಷ ಸೂಕ್ತದಲ್ಲಿ ಅಂದರೆ, ಸೃಷ್ಟಿಕರ್ತನಾದಂತಹ ಬ್ರಹ್ಮನ ಬಾಯಿಯಿಂದ, ಅಲ್ಲಿ ಮುಖ ಅನ್ನೋ ಪದ ಇದೆ. ಸಂಸ್ಕೃತದಲ್ಲಿ ಮುಖ ಅಂದರೆ ಕನ್ನಡದಲ್ಲಿ ನಾವು ಬಾಯಿ ಅಂತ ಹೇಳ್ತೇವೆ. ಬ್ರಹ್ಮನ ಬಾಯಿಯಿಂದ ಬ್ರಾಹ್ಮಣ, ಬಾಹುಗಳಿಂದ ಕ್ಷತ್ರಿಯ, ತೊಡೆ ಅಥವಾ ಕಾಲುಗಳಿಂದ ವೈಶ್ಯ ಮತ್ತು ಪಾದಗಳಿಂದ ಶೂದ್ರರು ಹುಟ್ಟಿದ್ದಾರೆಂಬ ವಿವರಣೆ ಋಗ್ವೇದದಲ್ಲಿ ಕಂಡುಬರುತ್ತೆ. ಹೀಗೆ ವಿವಿಧ ಅಂಗಾಂಗಗಳಿಂದ ಹುಟ್ಟಿದ್ದಾರೆ. ಇದೇ ಒಂದು ವಿವರಣೆಯನ್ನು ಹೋಲುವಂತಹ ಒಂದು ವಿಚಾರ ಮಹಾಭಾರತ. ಮಹಾಭಾರತ ಒಂದು ಮಹಾಕಾವ್ಯ. ಮಹಾಕಾವ್ಯವಾದಂತಹ ಮಹಾಭಾರತದಲ್ಲಿಯೂ ಕೂಡ ವಿರಾಟ ಸ್ವರೂಪನ, ಇಲ್ಲಿ ವಿರಾಟ ಸ್ವರೂಪ ಅಂತಂದರೆ ಭಗವಂತ ಸೃಷ್ಟಿಕರ್ತ ಅಂತ, ವಿರಾಟ ಸ್ವರೂಪನ ನಾಲ್ಕು ಅಂಗಾಂಗಗಳಿಂದ ನಾಲ್ಕು ವರ್ಣಗಳು ಉತ್ಪತ್ತಿಯಾಗಿವೆ ಎಂಬ ವಿವರಣೆ ಕಂಡುಬರುತ್ತೆ. ಇದೇ ವಿಚಾರವನ್ನು ಹೋಲುವಂತಹ ವಿವರಣೆಯನ್ನು ಮನು ತನ್ನ ಮನುಸ್ಮೃತಿಯಲ್ಲಿ ಕೊಟ್ಟಿದ್ದಾನೆ. ಮನುವಿನ ಪ್ರಕಾರ ಸೃಷ್ಟಿಕರ್ತನಾದ ಬ್ರಹ್ಮನು ಸೃಷ್ಟಿಯ ರಕ್ಷಣೆಗಾಗಿ ತನ್ನ ದೇಹದ ವಿವಿಧ ಅಂಗಾಂಗಗಳಾದ ಮುಖ, ತೋಳು, ತೊಡೆ ಹಾಗೂ ಪಾದಗಳಿಂದ ಹುಟ್ಟಿದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರವರ್ಣದವರಿಗೆ ಬೇರೆ ಬೇರೆ ಕರ್ಮಗಳನ್ನು ಅಥವಾ ಕರ್ತವ್ಯಗಳನ್ನು ಹಂಚಿಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ವರ್ಣಗಳನ್ನು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ರು ಅಂತಂದರೆ, ವ್ಯಕ್ತಿ ನಿರ್ವಹಿಸುವಂತಹ ಉದ್ಯೋಗ ಅಥವಾ ಕೆಲಸದ ಆಧಾರದ ಮೇಲೆ ಅವನ ವರ್ಣವನ್ನು ನಿರ್ಧರಿಸ್ತಾ ಇದ್ರು. ಹುಟ್ಟು ಪ್ರಮುಖವಾಗಿರಲಿಲ್ಲ, ವರ್ಣ ವ್ಯವಸ್ಥೆಯಲ್ಲಿ ಹುಟ್ಟು ಪ್ರಮುಖವಾಗಿರಲಿಲ್ಲ. ಇವಾಗ ಜಾತಿಯನ್ನು ನಿರ್ಧರಿಸುವಾಗ ವ್ಯಕ್ತಿಯ ಹುಟ್ಟು ಪ್ರಮುಖವಾಗುತ್ತೆ. ವ್ಯಕ್ತಿ ಯಾವ ಕುಟುಂಬದಲ್ಲಿ ಹುಟ್ಟುತ್ತಾನೆ, ಆ ಕುಟುಂಬ ಯಾವ ಜಾತಿಗೆ ಸೇರಿದೆ, ಆ ಜಾತಿಗೆ ವ್ಯಕ್ತಿ ಸೇರ್ತಾನೆ. ಅಂದರೆ ಇಲ್ಲಿ ಜಾತಿ ಆನುವಂಶಿಕವಾಗಿ ಬಂದ್ಬಿಡುತ್ತೆ. ಆದರೆ ವರ್ಣ ವ್ಯವಸ್ಥೆಯಲ್ಲಿ ಹಾಗಿರಲಿಲ್ಲ. ವರ್ಣಗಳು ನಿರ್ಧಾರವಾಗ್ತಾ ಇದ್ದದ್ದು ಯಾವುದರ ಮೇಲಿಂದ ಅಂದರೆ, ಒಬ್ಬ ವ್ಯಕ್ತಿ ನಿರ್ವಹಿಸುವಂತಹ, ವ್ಯಕ್ತಿ ಮಾಡುವಂತಹ ಕೆಲಸಗಳು ಅಥವಾ ಕಾರ್ಯಗಳ ಆಧಾರದ ಮೇಲೆ ಅವನ ವರ್ಣವನ್ನು ನಿರ್ಧರಿಸ್ತಾ ಇದ್ರು. ಯಾವ ಯಾವ ಕಾರ್ಯಗಳನ್ನು ವರ್ಣದವರು ಮಾಡ್ತಾ ಇದ್ರು, ಯಾವ್ಯಾವ ವರ್ಣದವರು ಯಾವ್ಯಾವ ಕಾರ್ಯಗಳನ್ನು ಮಾಡ್ತಾ ಇದ್ರು ಅಂತ ಮುಂದೆ ನೋಡೋಣ. ಇಲ್ಲಿ ನೋಡಿ, ನಾನೊಂದು ನಿಮಗೆ ಚಿತ್ರವನ್ನು ತೋರಿಸ್ತಾ ಇದ್ದೇನೆ. ಸೃಷ್ಟಿಕರ್ತನಾದ ಬ್ರಹ್ಮ, ಬ್ರಹ್ಮನಿಗೆ ಚತುರ್ಮುಖಗಳು ಎಲ್ಲರಿಗೂ ಗೊತ್ತಿದೆ. ಚತುರ್ಮುಖ ಬ್ರಹ್ಮ ಅಂತಲೇ ಕರಿತೇವೆ. ನಾಲ್ಕು ಮುಖದ ಬ್ರಹ್ಮ ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದವನು ಅನ್ನೋ ಉಲ್ಲೇಖ ಇದೆ. ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿಕರ್ತ ವಿಷ್ಣು, ಲಯಕರ್ತ ಶಿವ ಅಂತಲೇ ಹೇಳ್ತಾರೆ. ಸೊ ಬ್ರಹ್ಮ ಸೃಷ್ಟಿಯ ಉಗಮವನ್ನು ಮಾಡಿದವನು. ವರ್ಣಗಳು ಹೇಗೆ ಉತ್ಪತ್ತಿಯಾಗಿದೆ ಅಂದರೆ, ಇಲ್ಲಿ ನೋಡಿ, ಬ್ರಹ್ಮನ ಬಾಯಿ ಅಥವಾ ಮುಖದಿಂದ ಬ್ರಾಹ್ಮಣರು, ಬ್ರಹ್ಮನ ಬಾಹುಗಳಿಂದ ಕ್ಷತ್ರಿಯರು, ಬ್ರಹ್ಮನ ತೊಡೆ ಅಥವಾ ಕಾಲುಗಳಿಂದ ವೈಶ್ಯರು ಹಾಗೂ ಬ್ರಹ್ಮನ ಪಾದಗಳಿಂದ ಶೂದ್ರರು ಅಂಥೇಳಿ ವಿವರಣೆ ಇದೆ. ಈ ಚಿತ್ರವನ್ನು ಗಮನಿಸಿದರೆ ಸೃಷ್ಟಿಕರ್ತನ ವಿವಿಧ ಅಂಗಗಳಿಂದ ಹೇಗೆ ವರ್ಣಗಳು ಹುಟ್ಕೊಂಡಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವಾಗ ಮನು ನಿರ್ದಿಷ್ಟ ವರ್ಣದವರು ನಿರ್ದಿಷ್ಟ ಉದ್ಯೋಗಗಳನ್ನೇ ಮಾಡಬೇಕು ಅಂಥೇಳಿ ಕಟ್ಟುಪಾಡುಗಳನ್ನು ಹಾಕಿದ್ದ. ಯಾವ ವರ್ಣದವರು ಯಾವ ಕರ್ತವ್ಯಗಳನ್ನು ಮಾಡಬೇಕು, ವರ್ಣಾಸ್ ಅಂಡರ್ ಡ್ಯೂಟೀಸ್ ಅಂತ ಹೇಳ್ತವೆ.
ಮೊದಲನೇದಾಗಿ ಬ್ರಾಹ್ಮಣ ವರ್ಣದವರು. ಬ್ರಾಹ್ಮಣ ಕಲಿಯುವುದು ಕಲಿಸುವುದು, ಯಜ್ಞ ಯಾಗ ಮಾಡುವುದು ಮಾಡಿಸುವುದು, ದಾನ ಕೊಡುವುದು ಮತ್ತು ತೆಗೆದುಕೊಳ್ಳುವುದು, ಈ ಮೊದಲಾದ ಕರ್ತವ್ಯಗಳನ್ನು ಕೆಲಸಗಳನ್ನು ಮಾಡಬೇಕು ಅಂತ ಮನು ಹೇಳ್ತಾನೆ. ಇನ್ನು ಎರಡನೇ ವರ್ಣವಾದಂತಹ ಕ್ಷತ್ರಿಯರು. ಕ್ಷತ್ರಿಯ ವರ್ಣದವರು ಪ್ರಜೆಗಳ ರಕ್ಷಣೆ, ದಾನ ನೀಡುವುದು, ಹೋಮ ಮಾಡುವುದು, ವಿದ್ಯಾಭ್ಯಾಸ ಮಾಡುವುದು ಮೊದಲಾದವುಗಳು. ನೋಡಿ, ಕ್ಷತ್ರಿಯರು ಹುಟ್ಟಿದ್ದು ಬಾಹುಗಳಿಂದ, ಬ್ರಹ್ಮನ ಭುಜಗಳಿಂದ. ಬಾಹುಗಳು ಶೌರ್ಯದ ಸಂಕೇತ ಅಂತಾನೆ ಹೇಳ್ತಾರೆ. ಶೌರ್ಯದ ಸಂಕೇತವಾಗಿರೋದ್ರಿಂದ ಅವರು ಜನರ ರಕ್ಷಣೆಯನ್ನು ಮಾಡುವಂಥವರು. ರಾಜ ಅಥವಾ ರಾಜನ ಸೇನೆಯಲ್ಲಿದ್ದುಕೊಂಡು ನಾಡಿನ ರಕ್ಷಣೆಯನ್ನು, ನಾಡಿನ ಜನರ ಜೀವ ಮತ್ತು ಆಸ್ತಿಯ ರಕ್ಷಣೆಯನ್ನು ಮಾಡುವಂಥವರು ಕ್ಷತ್ರಿಯರು. ಇನ್ನು ಮೂರನೇದಾಗಿ ವೈಶ್ಯರು. ವೈಶ್ಯರು ನೋಡಿ, ಬ್ರಹ್ಮನ ತೊಡೆಗಳಿಂದ ಅಥವಾ ಕಾಲುಗಳಿಂದ ಹುಟ್ಟಿದವರು. ಕಾಲುಗಳು ಯಾವಾಗಲೂ ಸಂಚಾರ ಮಾಡುವಂಥವುಗಳು. ಹೀಗಾಗಿ ವೈಶ್ಯರು ಯಾವಾಗಲೂ ಕೂಡ ಊರಿಂದ ಊರಿಗೆ ಸಂಚಾರ ಮಾಡ್ತಾ ವ್ಯಾಪಾರ, ವಾಣಿಜ್ಯ, ಪಶುಪಾಲನೆ, ಕೃಷಿ ಮೊದಲಾದವುಗಳನ್ನು ಮಾಡ್ತಾರೆ. ಇದರ ಜೊತೆಗೆ ದಾನ ಕೊಡುವುದೂ ಕೂಡ ಅವರ ಕರ್ತವ್ಯ ಅಂತ ಹೇಳ್ತಾನೆ ಮನು. ಇನ್ನು ಕೊನೆಯದಾಗಿ ಶೂದ್ರ. ಶೂದ್ರ ವರ್ಣದವರು ಬ್ರಹ್ಮನ ಪಾದಗಳಿಂದ ಹುಟ್ಟಿದವರು. ಪಾದ ಅನ್ನೋದು ಮಾನವ ದೇಹದ ಕೊನೆಯ ಅಂಗ. ಹೀಗಾಗಿ ಪಾದಗಳಿಂದ ಹೇಗೆ ಪಾದಗಳು ಇಡೀ ದೇಹದ ಸೇವೆಯನ್ನು ಮಾಡುತ್ತೋ, ಹಾಗೆಯೇ ಶೂದ್ರರು ಮೇಲಿನ ಮೂರೂ ವರ್ಣದವರ ಸೇವೆಯನ್ನು ಮತ್ಸರ, ಕಪಟ ಮತ್ತು ವಂಚನೆಗಳಿಲ್ಲದೇ ಮಾಡಬೇಕು ಅಂತ ಹೇಳ್ತಾನೆ ಮನು. ಅಂದರೆ ಉಳಿದ ವರ್ಣದವರ, ಸಮಾಜದಲ್ಲಿರುವ ಇನ್ನು ಮೂರು ವರ್ಣದವರ ಸೇವೆಯನ್ನು ಮಾಡೋದು ಮತ್ತು ಸಮಾಜದಲ್ಲಿಯ ಕೀಳು ಕೆಲಸಗಳನ್ನು ಮಾಡೋದು ಶೂದ್ರ ವರ್ಣದವರ ಕರ್ತವ್ಯ ಅಂತ ಹೇಳ್ತಾನೆ ಮನು. ಇದು ನಾಲ್ಕು ವರ್ಣದವರು ನಿರ್ವಹಿಸಬೇಕಾದಂತಹ ಅವಶ್ಯಕ ಕರ್ತವ್ಯಗಳು. ಇನ್ನು ವರ್ಣಗಳು ಮತ್ತು ಗುಣತ್ರಯಗಳ ಬಗ್ಗೆ ನೋಡೋಣ. ವರ್ಣಸ್ ಅಂಡ್ ಹ್ಯೂಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿ, ಸಾಮಾನ್ಯವಾಗಿ ಮನುಷ್ಯನಲ್ಲಿ ಮೂರು ಪ್ರಕಾರದ ಗುಣಗಳಿರುತ್ತೆ, ಸತ್ವ, ರಜಸ್ಸು ಮತ್ತು ತಮಸ್ಸು ಅಂತ ಹೇಳ್ತೇವೆ. ಮನು ಯಾವ್ಯಾವ ವರ್ಣದವರಲ್ಲಿ ಯಾವ ಯಾವ ಗುಣಗಳು ಹೆಚ್ಚಾಗಿರುತ್ತೆ, ಆ ಗುಣಗಳು ಏನನ್ನ ಪ್ರತಿನಿಧಿಸ್ತದೆ ಅಂತ ಹೇಳ್ತಾನೆ. ವರ್ಣ ವ್ಯವಸ್ಥೆಗೆ ಗುಣಕರ್ಮಗಳೇ ಪ್ರಮುಖ ಆಧಾರ ಅಂತ ಹೇಳ್ತಾನೆ ಮನು. ವರ್ಣ ವ್ಯವಸ್ಥೆಗೂ ಮತ್ತು ಜನರ ಗುಣಸ್ವಭಾವಗಳಿಗೂ ನೇರವಾದ ಸಂಬಂಧ ಇದೆ ಅಂಥೇಳಿ ಅವನು ಅಭಿಪ್ರಾಯ ಪಡ್ತಾನೆ. ನಾನಾಗಲೇ ಹೇಳಿದಂಗೆ ಮಾನವನಿಗೆ ಮೂರು ಗುಣಗಳಿದೆ, ಸತ್ವ, ರಜಸ್ಸು, ತಮಸ್ಸು. ಈ ಮೂರು ಗುಣಗಳು ಬೇರೆ ಬೇರೆ ವರ್ಣದವರಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿರುತ್ತೆ ಅಂತ ಹೇಳ್ತಾನೆ ಮನು. ಬ್ರಾಹ್ಮಣರಲ್ಲಿ ಸತ್ವಗುಣ ಅಧಿಕವಾಗಿರುತ್ತೆ, ಸತ್ವಗುಣ ಹೆಚ್ಚಾಗಿರುತ್ತೆ. ಸತ್ವಗುಣ ಅಂದರೆ ಸಾತ್ವಿಕ, ಸಾಧು ಗುಣ ಅಂತಲೂ ಹೇಳ್ತೇವೆ. ಸೊ ಹೀಗಾಗಿ ಅವರಲ್ಲಿ ಏನೇನು ಕಂಡುಬರುತ್ತೆ, ಎಂತಹ ಸ್ವಭಾವ ಕಂಡುಬರುತ್ತೆ ಅಂದರೆ ಅಧ್ಯಯನಶೀಲತೆ, ಸಸ್ಯಾಹಾರ, ಶಾಂತ ಸ್ವಭಾವ, ಸತ್ಯ ಪ್ರತಿಪಾದನೆ, ಜ್ಞಾನಾನ್ವೇಷಣೆ ಮೊದಲಾದವುಗಳು ಕಂಡುಬರುತ್ತೆ ಅಂತ ಹೇಳ್ತಾನೆ ಮನು. ಇಷ್ಟೆಲ್ಲ ಸ್ವಭಾವ ಬ್ರಾಹ್ಮಣರಲ್ಲಿರುತ್ತೆ. ಯಾಕೆ ಅಂದರೆ ಬ್ರಾಹ್ಮಣರಲ್ಲಿ ಸತ್ವಗುಣ ಹೆಚ್ಚಾಗಿದೆ ಅನ್ನೋದು ಮನುವಿನ ಅಭಿಪ್ರಾಯ. ಇನ್ನು ಕ್ಷತ್ರಿಯರಲ್ಲಿ ರಜಸ್ಸು ಅಥವಾ ರಜೋಗುಣ ಹೆಚ್ಚಾಗಿರುತ್ತೆ. ಈ ರಜಸ್ಸು ಅನ್ನೋದೇನಿದೆ, ಯಾವಾಗಲೂ ಸ್ನೇಹ, ದ್ವೇಷ, ವಿಷಯಾಸಕ್ತಿ, ಸಂಗ್ರಹ ಪ್ರವೃತ್ತಿ ಮೊದಲಾದ ಸ್ವಭಾವಗಳಿಗೆ ಪ್ರೇರಣೆಯನ್ನು ನೀಡುತ್ತೆ. ಇದರಿಂದಾಗಿ ಕ್ಷತ್ರಿಯರಲ್ಲಿ ಎಂತಹ ಸ್ವಭಾವಗಳಿರುತ್ತೆ, ಅವರಲ್ಲಿ ಧೈರ್ಯ, ಸಾಹಸ, ದೇಶಾಭಿಮಾನ, ಹಾಗೆಯೇ ಪರಾಕ್ರಮ, ಐಷಾರಾಮದ ಬದುಕು, ಹಾಗೆಯೇ ಐಷಾರಾಮದ ಬದುಕು ಅಂದರೆ ಭೋಗಲಾಲಸೆಯ ಬದುಕು, ಶ್ರೀಮಂತಿಕೆಯ ಬದುಕನ್ನು ಬದುಕ್ತಾರೆ ಕ್ಷತ್ರಿಯರು. ಈ ಎಲ್ಲ ಸ್ವಭಾವಗಳು ಕ್ಷತ್ರಿಯರಲ್ಲಿ ಕಂಡುಬರುತ್ತೆ. ಮನುನ್ ಪ್ರಕಾರ ವೈಶ್ಯರಲ್ಲಿಯೂ ಕೂಡ ರಜೋಗುಣ ಅಥವಾ ರಜಸ್ಸು ಹೆಚ್ಚಾಗಿರುತ್ತೆ. ಹೀಗಾಗಿ ವೈಶ್ಯರಲ್ಲಿ ರಜೋಗುಣ ಇರೋದ್ರಿಂದ ಅವರಲ್ಲಿ ಏನು ಸ್ವಭಾವ ಕಂಡುಬರುತ್ತೆ ಅಂದರೆ ಅವರಲ್ಲಿ ಸಂಗ್ರಹ ಪ್ರವೃತ್ತಿ. ನೋಡಿ, ಅವರು ವ್ಯಾಪಾರಿಗಳು, ವ್ಯಾಪಾರ ವಾಣಿಜ್ಯ ಮಾಡುವಂಥವರು. ಹಾಗಾಗಿ ಅವರಲ್ಲಿ ಸಂಗ್ರಹ ಪ್ರವೃತ್ತಿ ಇದ್ದೇ ಇರುತ್ತೆ. ಸಂಗ್ರಹವೇ ವಸ್ತುಗಳನ್ನು ಸಂಗ್ರಹ ಮಾಡುವಂಥದ್ದು, ಧನ ಧಾನ್ಯಗಳನ್ನು ಸಂಗ್ರಹ ಮಾಡುವಂಥದ್ದು ವೈಶ್ಯರ ಗುಣ. ಅವರಲ್ಲಿ ಚಾಣಾಕ್ಷತನ, ಇದು ಕ್ವೈಟ್ ನ್ಯಾಚುರಲ್ ಅಲ್ವಾ? ಚಾಣಾಕ್ಷತನ ಇರಲೇಬೇಕು. ವ್ಯಾಪಾರ ಮಾಡ್ತಾರೆ, ವಾಣಿಜ್ಯ ವ್ಯವಹಾರಗಳನ್ನು ಮಾಡ್ತಾರೆ ಅಂದರೆ ಚಾಣಾಕ್ಷತನಕ್ಕೆ ಹೆಸರುವಾಸಿಗಳಾಗಿರ್ತಾರೆ. ಹಾಗೆಯೇ ವಿಷಯಾಸಕ್ತಿ ವೈಶ್ಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಕೊನೆಯದಾಗಿ ಶೂದ್ರರಲ್ಲಿ ತಮಸ್ಸು ಅಥವಾ ತಾಮಸ ಗುಣ ಹೆಚ್ಚಾಗಿರುತ್ತೆ. ಹೀಗಾಗಿ ಶೂದ್ರರಿಗೆ ಸ್ಪಷ್ಟ ವ್ಯಕ್ತಿತ್ವವೇ ಇಲ್ಲ ಅಂತ ಹೇಳ್ತಾನೆ ಮನು.
ಶುದ್ರ ವರ್ಣದವರಿಗೆ ಜೀವನದ ಗುರಿಗಳಾಗಲಿ ಆದರ್ಶಗಳಾಗಲಿ ಇರೋದಿಲ್ಲ. ಅವರಿಗೆ ಆತ್ಮವಿಶ್ವಾಸವೂ ಕಡಿಮೆ, ಅವರಲ್ಲಿ ದೃಢ ಸಂಕಲ್ಪಗಳು ಇರೋದಿಲ್ಲ. ಶೂದ್ರ ವರ್ಣದವರ ಪ್ರಮುಖ ಲಕ್ಷಣ ಅಂದರೆ ಚಂಚಲತೆ ಮತ್ತು ಉದ್ರಿಕ್ತ ಸ್ವಭಾವಗಳು, ಕೋಪ ಜಾಸ್ತಿ ಅಂತ ಹೇಳ್ತಾನೆ ಮನು. ಉದ್ರಿಕ್ತ ಸ್ವಭಾವಗಳು ಅವರಲ್ಲಿ ಕಂಡುಬರುತ್ತೆ. ಹೀಗೆ ನಾಲ್ಕು ವರ್ಣದವರಲ್ಲಿ ಈ ಮೂರು ಗುಣಗಳು ಯಾರಲ್ಲಿ ಏನು ಹೆಚ್ಚಾಗಿರುತ್ತೆ ಅಂತ ಹೇಳ್ತಾನೆ. ಬ್ರಾಹ್ಮಣರಲ್ಲಿ ಸತ್ವಗುಣ, ವೈಶ್ಯ ಮತ್ತು ಕ್ಷತ್ರಿಯರಲ್ಲಿ ರಜೋಗುಣ, ಶೂದ್ರರಲ್ಲಿ ತಾಮಸ ಅಥವಾ ತಮಸ್ಸು ಹೆಚ್ಚಾಗಿರುತ್ತೆ ಅಂತ. ಹೀಗೆ ವರ್ಣ ವ್ಯವಸ್ಥೆಗೂ ಗುಣತ್ರಯಗಳಿಗೂ ನೇರವಾದ ಸಂಬಂಧ ಇದೆ ಅಂತ ಹೇಳ್ತಾನೆ ಮನು. ಇನ್ನು ವರ್ಣ ವ್ಯವಸ್ಥೆ ಮತ್ತು ಅಂತಸ್ತಿನ ಬಗ್ಗೆ ಚರ್ಚೆ ಮಾಡೋದಾದರೆ, ಅಂದರೆ ಮನುವಿನ ಕಾಲದಲ್ಲಿದ್ದಂಥ ವರ್ಣ ವ್ಯವಸ್ಥೆಯಲ್ಲಿ ಮೇಲು ಕೇಳುಗಳಿತ್ತು. ಅಲ್ಲಿ ಯಾರಿಗೆ ಹೆಚ್ಚು ಅಂತಸ್ತಿತ್ತು ಸಮಾಜದಲ್ಲಿ ಅಂತ ನೋಡೋದಾದರೆ, ವರ್ಣ ಸಿಸ್ಟಮ್ ಆ್ಯಂಡ್ ಸ್ಟೇಟಸ್ ಆಫ್ ಪೀಪಲ್. ವೇದ ಕಾಲದಲ್ಲಿ ಜಾರಿಯಲ್ಲಿದ್ದಂಥ ವರ್ಣಧರ್ಮದಲ್ಲಿ ಭೇದ ಭಾವಗಳು ಇರಲಿಲ್ಲ. ನಿಜವಾಗಿ ಹೇಳೋದಾದರೆ ವೇದ ಕಾಲದಲ್ಲಿ ಏನು ಜಾರಿಯಲ್ಲಿತ್ತು ವರ್ಣ ವ್ಯವಸ್ಥೆ, ಅವಾಗ ಉಚ್ಚ ನೀಚ ಭಾವನೆಗಳು, ಮೇಲು ಕೀಳು ಭಾವನೆಗಳು ಜನರಲ್ಲಿ ಇರಲಿಲ್ಲ. ವರ್ಣವನ್ನು ಆಧರಿಸಿ ಜನರಲ್ಲಿ ಮೇಲು ಕೀಳುಗಳನ್ನು ಮಾಡ್ತಾ ಇರಲಿಲ್ಲ. ಅದೊಂದು ಆದರ್ಶ ವ್ಯವಸ್ಥೆಯಾಗಿತ್ತು. ವೇದ ಕಾಲದಲ್ಲಿದ್ದ ವರ್ಣ ವ್ಯವಸ್ಥೆ ಆದರ್ಶ ವ್ಯವಸ್ಥೆಯಾಗಿತ್ತು. ಆದರೆ ಮನುವಿನ ಕಾಲದಲ್ಲಿ ವರ್ಣ ವ್ಯವಸ್ಥೆಯಲ್ಲಿ ಉಚ್ಚ ನೀಚ ಭಾವನೆಗಳು ಪ್ರಾರಂಭ ಆದವು. ಮೇಲು ಕೀಳು ಮೇಲು ಕೀಳು ಭಾವನೆಗಳು ಪ್ರಾರಂಭವಾದವು. ಮನುವಿನ ಕಾಲದಿಂದ ಶುರುವಾಯಿತು ನೋಡಿ. ಬ್ರಾಹ್ಮಣರು ಉಚ್ಚ ವರ್ಣಕ್ಕೆ ಸಂಬಂಧಿಸಿದರೆ ಶೂದ್ರರು ಕನಿಷ್ಠ ಅಥವಾ ನೀಚ ವರ್ಣಕ್ಕೆ ಸಂಬಂಧಿಸಿರ್ತಾರೆ ಅಂತ ಹೇಳ್ತಾನೆ ಮನು. ಸಮಾಜದಲ್ಲಿ ಅವರಿಗೆ ಕೀಳು ಸ್ಥಾನ ಅಂತ. ಇನ್ನು ವರ್ಣ ವ್ಯವಸ್ಥೆ ಮತ್ತು ಶಿಕ್ಷೆಯ ಬಗ್ಗೆ ಕೂಡ ಮನು ಉಲ್ಲೇಖ ಮಾಡ್ತಾನೆ. ಅಂದರೆ ಯಾವ ವರ್ಣದವರಿಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡಬೇಕು, ಯಾರು ತಪ್ಪು ಮಾಡಿದರೆ ಎಷ್ಟು ಶಿಕ್ಷೆಯನ್ನು ಕೊಡಬೇಕು ಅಂತ ವಿವರಣೆಯನ್ನು ನೀಡ್ತಾನೆ. ವರ್ಣ ಸಿಸ್ಟಮ್ ಆ್ಯಂಡ್ ಪನಿಷ್ಮೆಂಟ್ಸ್ ಆವಾಗಿನ ಕಾಲದಲ್ಲಿ ಹೇಗಿತ್ತು ಮನುವಿನ ಕಾಲದಲ್ಲಿ ಅಂತ ನೋಡೋದಾದರೆ, ವರ್ಣಗಳಿಗೆ ಅನುಗುಣವಾಗಿ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾನೆ ಮನು. ಅವನ ಪ್ರಕಾರ ಬ್ರಾಹ್ಮಣ ವರ್ಣದವರು ಮಾಡಿದ ತಪ್ಪುಗಳಿಗೆ ಯಾವುದೇ ಬಗೆಯ ಶಿಕ್ಷೆ ಇರಲ್ಲ, ಆದರೆ ಶೂದ್ರರು ಮಾಡಿದ ಚಿಕ್ಕ ಪುಟ್ಟ ತಪ್ಪುಗಳಿಗೂ ಕೂಡ ಶಿಕ್ಷೆಯನ್ನು ವಿಧಿಸಲೇಬೇಕು ಅಂತ. ನೋಡಿ, ತಾರತಮ್ಯವನ್ನು ಹೇಗೆ ಮಾಡಿದ್ದಾನೆ ಮನು ಅಂದರೆ, ಬ್ರಾಹ್ಮಣ ವರ್ಣದವರು ಏನೇ ತಪ್ಪು ಮಾಡಿದ್ರೂ ಶಿಕ್ಷೆ ಕೊಡೋ ಹಾಗಿಲ್ಲ, ಆದರೆ ಶೂದ್ರ ವರ್ಣದವರು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಕೂಡ ಅವರನ್ನು ಉಗ್ರವಾಗಿ ಶಿಕ್ಷಿಸಬೇಕು ಅಂತ ಹೇಳ್ತಾನೆ ಮನು. ಎಂಥೆಂಥ ತಪ್ಪುಗಳನ್ನು ಮಾಡಿದರೆ ಶೂದ್ರರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾನೆ ನೋಡಿ. ಶೂದ್ರನಾದಂತಹ ವ್ಯಕ್ತಿಯು, ಶೂದ್ರ ವರ್ಣಕ್ಕೆ ಸೇರಿದಂತಹ ವ್ಯಕ್ತಿಯು ಬ್ರಾಹ್ಮಣ ವರ್ಣದ ವ್ಯಕ್ತಿಯನ್ನು ಹೀಯಾಳಿಸಿದರೆ, ಅವಮಾನಿಸಿದರೆ, ಹೊಡೆದರೆ ಅವನಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಇದರ ಜೊತೆಗೆ ಶೂದ್ರನಾದವನು ಬ್ರಾಹ್ಮಣನಂತೆ ನಟಿಸಿದರೆ, ಆ್ಯಕ್ಟ್ ಮಾಡಿದರೂ ಕೂಡ ಅವನಿಗೆ ಮರಣದಂಡನೆ ವಿಧಿಸಬಹುದು ಅಂತ ಹೇಳ್ತಾನೆ ಮನು. ಎಷ್ಟು ಉಗ್ರವಾದ ಶಿಕ್ಷೆ, ಕೇವಲ ಬ್ರಾಹ್ಮಣನಂತೆ ಅವನು ನಟಿಸಿದರೂ ಕೂಡ, ಅನುಕರಿಸಿದರೆ, ಅವರಂತೆ ಆ್ಯಕ್ಟ್ ಮಾಡಿದರೂ ಕೂಡ ಅವನಿಗೆ ಅತ್ಯುಗ್ರ ಮರಣದಂಡನೆ ಶಿಕ್ಷೆ ವಿಧಿಸಬಹುದು ಅಂತ ಹೇಳ್ತಾನೆ ಮನು. ಹಾಗೆಯೇ ಶೂದ್ರನನ್ನು ನ್ಯಾಯಾಧೀಶನನ್ನಾಗಿ ಮಾಡುವಂತಿಲ್ಲ ಅಂತ ಹೇಳ್ತಾನೆ. ಯಾಕೆ ನ್ಯಾಯಾಧೀಶನನ್ನಾಗಿ ಮಾಡುವಂತಿಲ್ಲ ಅಂತಂದರೆ, ನಾವಿಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಶೂದ್ರರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳ್ತಾನೆ. ಶೂದ್ರ ವರ್ಣದವರೇ ನ್ಯಾಯಾಧೀಶರಾಗಿಬಿಟ್ರೆ ಎಲ್ಲಿ ಅವರಿಗೆ ಶಿಕ್ಷೆ ತಪ್ಪಿ ಹೋಗುತ್ತೋ ಅನ್ನೋ ಕಾರಣಕ್ಕಾಗಿ ಮನು ಹೇಳ್ತಾನೆ ಶೂದ್ರರನ್ನು ನ್ಯಾಯಾಧೀಶರನ್ನಾಗಿ ಮಾಡುವಂತಿಲ್ಲ. ಹೀಗೆ ಮನು ಶೂದ್ರರಿಗೆ ಕನಿಷ್ಠ ಸ್ಥಾನವನ್ನು ಸಮಾಜದಲ್ಲಿ ಕಲ್ಪಿಸಿದ್ದಾನೆ. ಬ್ರಾಹ್ಮಣರಿಗೆ ಅತ್ಯುನ್ನತ ಸ್ಥಾನ, ವಿನಾಕಾರಣ ಶ್ರೇಷ್ಠತೆಯನ್ನು ಕೊಟ್ಟು ಅತ್ಯುನ್ನತ ಸ್ಥಾನಕ್ಕೆ ಏರಿಸ್ಬಿಟ್ಟಿದ್ದಾನೆ. ಶೂದ್ರರಿಗೆ ಕನಿಷ್ಠ ಸ್ಥಾನವನ್ನು ಮನು ಕಲ್ಪಿಸಿದ್ದಾನೆ. ಮನುವಿನ ಈ ಒಂದು ಪಕ್ಷಪಾತ ಭಾವನೆಗಳೇನಿದೆ, ಮನೋಭಾವನೆಗಳಿಂದ ಹಲವಾರು ಜನರಿಂದ ಕಟುವಾಗಿ ಟೀಕಿಸಲ್ಪಟ್ಟಿದೆ. ಇದು ಸಹಜ. ಯಾಕೆ ಅಂತಂದರೆ ಮೇಲ್ನೋಟಕ್ಕೇನೆ ಮನು ಮಾಡ್ತಾ ಇರೋದು ಪಕ್ಷಪಾತ ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು. ಹಾಗಾಗಿ ಬಹಳಷ್ಟು ಜನ ತಜ್ಞರು ಅವನ ಒಂದು ವಿಚಾರಗಳನ್ನು ಕಟುವಾಗಿ ಟೀಕಿಸಿದ್ದಾರೆ. ಯಾಕೆ ಅಂದರೆ ಆತ್ಮ ಮತ್ತು ಜೀವ ಎಲ್ಲರಲ್ಲೂ ಒಂದೇ ಇರುವಾಗ ತಾರತಮ್ಯಗಳಿಂದ ಕೂಡಿದ ವರ್ಣ ವ್ಯವಸ್ಥೆ ಯಾಕೆ ಬೇಕು, ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ವಿಮರ್ಶೆಕಾರರು. ವಿಮರ್ಶೆಕಾರರಿಗೆ ಮನುವಿನ ಆಲೋಚನೆಗಳು ಅವೈಜ್ಞಾನಿಕ ಮತ್ತು ಅಸಾಮಾಜಿಕವಾಗಿ ಕಂಡುಬರುತ್ತೆ. ಯಾಕೆಂದರೆ ಅಲ್ಲಿ ಯಾವುದೇ ಆಧಾರ ಇಲ್ಲ. ವಿನಾಕಾರಣ ಕೆಲವರಿಗೆ ಶ್ರೇಷ್ಠ ಅಂತಸ್ತು, ಕೆಲವರಿಗೆ ಕನಿಷ್ಠ ಅಂತಸ್ತನ್ನು ಕೊಟ್ಟಿದ್ದಾನೆ ಮನು. ಹಾಗಾಗಿ
ಅವನ ವಿಚಾರಗಳು ಅವೈಜ್ಞಾನಿಕ ಅನ್ಸತ್ತೆ. ಇವಾಗಲೂ ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೋಡಿದ್ರೆ ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು. ಜಾತಿ ಭೇದ ಮಾಡೋ ಹಾಗಿಲ್ಲ, ವರ್ಣ ಭೇದ ಮಾಡೋ ಹಾಗಿಲ್ಲ. ಹಾಗೆಯೇ ಜಾತಿ, ವರ್ಣ, ಲಿಂಗ ಯಾವುದರ ಆಧಾರದ ಮೇಲೆಯೂ ನಾವು ಅಸಮಾನತೆಗಳನ್ನು ಮಾಡೋ ಹಾಗಿಲ್ಲ. ಅಂದಮೇಲೆ ಮನುವಿನ ವರ್ಣ ವ್ಯವಸ್ಥೆ ಏನಿದೆ ಅದೊಂದು ಅವೈಜ್ಞಾನಿಕ ಮತ್ತು ಅಸಾಮಾಜಿಕ ಅನ್ಸತ್ತೆ ಅಂತ ಹೇಳ್ತಾರೆ ವಿಮರ್ಶೆಕಾರರು. ಕೆಲವೊಂದು ಸಂದರ್ಭಗಳಲ್ಲಿ ಮನುವಿನ ವಿಚಾರಗಳು ಅಸ್ಪಷ್ಟ ಮತ್ತು ಗೊಂದಲಮಯವಾಗಿ ಕೊಂಡುಬರುತ್ತೆ. ಹಾಗೆ ವಿಮರ್ಶೆಕಾರರ ಪ್ರಕಾರ, ತಜ್ಞರ ಪ್ರಕಾರ ಮನುವಿನ ವಿಚಾರಗಳು ದ್ವಂದ್ವಮಯವಾಗಿವೆ ಅಂತ ಹೇಳ್ತಾರೆ. ದ್ವಂದ್ವಮಯ ಅಂತಂದರೆ ಎರಡೂ ಬಗೆಯ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾನೆ ಮನು. ಕೆಲವು ಕಡೆ ಒಂದು ರೀತಿ ಹೇಳ್ತಾನೆ, ಇನ್ನು ಕೆಲವು ಕಡೆ ಇನ್ನೊಂದು ರೀತಿ ಹೇಳ್ತಾನೆ. ಹಾಗಾಗಿ ಮನುವಿನ ವಿಚಾರಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಗೊಂದಲಮಯ ವಿಚಾರಗಳು ಅಂತ ಹೇಳ್ತಾರೆ ವಿಮರ್ಶೆಕಾರರು. ಹೀಗಾಗಿ ಕಾಲಗತಿಸಿದಂತೆ ಮನುವಿನ ವರ್ಣ ಸಿದ್ಧಾಂತ ಮಹತ್ವವನ್ನು ಕಳೆದುಕೊಂಡಿದೆ. ಇವಾಗ ವರ್ಣಗಳು ಮಾಯವಾಗಿದೆ, ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಇಲ್ಲ. ಈಗಿನ ಕಾಲದಲ್ಲಿ ಯಾಕೆ ವರ್ಣ ವ್ಯವಸ್ಥೆ ನಾಶವಾಗಿ ಹೋಯಿತು ಅಥವಾ ಮಾಯವಾಯಿತು ಅಂತಂದರೆ, ಅದರಲ್ಲಿದ್ದಂತಹ ಅವೈಜ್ಞಾನಿಕ ವಿಚಾರಗಳು, ಅವೈಜ್ಞಾನಿಕ ವರ್ಗೀಕರಣದಿಂದಾಗಿ ವರ್ಣ ವ್ಯವಸ್ಥೆ ಇವತ್ತು ಉಳಿದಿಲ್ಲ. ಇದು ಮನು ವಿವರಿಸಿದಂತಹ ವರ್ಣ ವ್ಯವಸ್ಥೆ. ನಾಲ್ಕು ವರ್ಣಗಳು, ಅವರು ಮಾಡಬೇಕಾದಂತಹ ಕರ್ತವ್ಯಗಳು, ಆ ವರ್ಣದವರಿಗೆ ಏನೇನು ಶಿಕ್ಷೆ ಇದೆ ಅನ್ನೋದ್ರ ಬಗ್ಗೆ, ಹಾಗೂ ಸಮಾಜದಲ್ಲಿ ಯಾವ ವರ್ಣದವರಿಗೆ ಹೆಚ್ಚಿನ ಅಂತಸ್ತು ಇದೆ ಅನ್ನೋದ್ರ ಬಗ್ಗೆ ನಾಲ್ಕು ವರ್ಣಗಳಿದೆ. ಮುಂದಿನ ಒಂದು ಕ್ಲಾಸಲ್ಲಿ ಆಶ್ರಮ ವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಳೋಣ. ಇದು ಚತುರ್ವರ್ಣಗಳು. ಮುಂದಿನ ಕ್ಲಾಸಲ್ಲಿ ಚತುರ್ವಿಧ ಆಶ್ರಮಗಳು ಯಾವುದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೇನೆ. ಇನ್ನೂ ಕೆಲವು ಸಮಾಜಶಾಸ್ತ್ರದ ವಿಡಿಯೋಗಳಿಗಾಗಿ ನಿಮಗೆ ಆಸಕ್ತಿ ಇದ್ದರೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ಸೋಷಲ್ ವೇವ್ಸ್ ಅಂತ, ನೀವು ಫಾಲೋ ಮಾಡಿದರೆ ಅಲ್ಲಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ, ಸ್ಪರ್ಧಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಲಭ್ಯವಿದೆ. ಆಸಕ್ತಿ ಇದ್ದರೆ ತಾವು ಅವುಗಳನ್ನು ಗಮನಿಸಬಹುದು. ಥ್ಯಾಂಕ್ ಯು, ಧನ್ಯವಾದಗಳು.